ಹಳೆ ವೈಷಮ್ಯದ ಹಿನ್ನೆಲೆ ವ್ಯಕ್ತಿಯೊಬ್ಬ ತಂದೆ ಮತ್ತು ಮಗನಿಗೆ ಚಾಕುವಿನಿಂದ ಹಿರಿದ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ನಡೆದಿದೆ. ಗೌರಿಪುರ ಗ್ರಾಮದ ಚಂದ್ರಪ್ಪ ಮತ್ತು ಅವರ ಪುತ್ರ ಹೇಮಂತ್ ಗಾಯಗೊಂಡಿದ್ದು ಹಾಲಸ್ವಾಮಿ ಎಂಬಾತ ಚಾಕುವಿನಿಂದ ಹಿರಿದಿದ್ದಾನೆ. ಚಂದ್ರಪ್ಪ ಮತ್ತು ಅವರ ಪುತ್ರ ಹೇಮಂತ್ ಜಿಲ್ಲಾ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಹಾಲಸ್ವಾಮಿ ಕೂಡ ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇನ್ನು ಕಳೆದ ವರ್ಷ ಕ್ಯಾಸೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕಾಮಗಾರಿಯಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಹೊಸಕೆರೆ ಗ್ರಾಮದ ಮಾಯಮ್ಮ ಡಾಬಾದಲ್ಲಿ ರಾಮಕೃಷ್ಣ ಎಂಬ ಯುವಕನ ಕೊಲೆಯಾಗಿತ್ತು. ಪ್ರಕರಣದ ಆರೋಪಿಗಳಾದ ಪಿಡಿಒ ಎಟಿ ನಾಗರಾಜ್ ಹಾಗೂ ಅವರ ಸಹೋದರ ಎಟಿ ಪ್ರಭು ಮತ್ತು ಧನ್ಯಕುಮಾರ್ ಸೇರಿ ಅನೇಕರ ವಿರುದ್ಧ ಕೇಸ್ ದಾಖಲಿಸಲಾಗಿತ್ತು. ಕೊಲೆ ಪ್ರಕರಣ ಆರೋಪ ಹೊತ್ತಿರುವ ಧನ್ಯಕುಮಾರ್ಗೆ ಜಮೀನು ನೀಡಲು ಸಹಕಾರ ನೀಡುತ್ತಿದ್ದೀರಾ ಅಂತ ಅನುಮಾನಿಸಿ ಕೊಲೆಯಾದ ರಾಮಕೃಷ್ಣ ಸಹೋದರ ಹಾಲಸ್ವಾಮಿ ಡಿಸೆಂಬರ್ 18ರ ಸೋಮವಾರ ರಾತ್ರಿ ಚಂದ್ರಪ್ಪ ಮತ್ತು ಅವರ ಪುತ್ರ ಹೇಮಂತ್ ಜೊತೆಗೆ ಜಗಳ ತೆಗೆದಿದ್ದಾನೆ. ಅಷ್ಟೇ ಅಲ್ಲ, ಬೆಳಗ್ಗೆ ಚಂದ್ರಪ್ಪ ಅವರ ಮನೆ ಬಳಿ ಬಂದು ಚಾಕುವಿನಿಂದ ತಂದೆ ಮತ್ತು ಮಗನ ಬೆನ್ನು ಮತ್ತು ಎದೆಗೆ ಇರಿದಿದ್ದಾನೆ. ಆಗ ತಮ್ಮನ್ನು ರಕ್ಷಣೆ ಮಾಡಲು ಬಡಿಗೆಗಳನ್ನು ಹಿಡಿದು ಬೆನ್ನು ಹತ್ತಿದ ಚಂದ್ರಪ್ಪ ಮತ್ತು ಹೇಮಂತ್ ಅವರಿಂದ ತಪ್ಪಿಸಿಕೊಳ್ಳಲು ಹೋದ ಹಾಲಸ್ವಾಮಿ ನಿಂತಿದ್ದ ಟ್ರ್ಯಾಕ್ಟರ್ ಅಡಿ ನುಗ್ಗುವಾಗ ಕಬ್ಬಿಣ ತಲೆಗೆ ಬಡಿದು ಬಲವಾದ ಪೆಟ್ಟು ಬಿದ್ದಿದ್ದು ದಾವಣಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತ ಹಾಲಸ್ವಾಮಿಯಿಂದ ಚಾಕು ಇರಿತಕ್ಕೊಳಗಾದ ಚಂದ್ರಪ್ಪ ಮತ್ತು ಹೇಮಂತ್ಗೆ ಎದೆ ಮತ್ತು ಬೆನ್ನಿಗೆ ಬಲವಾದ ಇರಿತಗಳಾಗಿದ್ದು ದಾವಣಗೆರೆಯ ಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಕರಣ ಸಂಬಂಧ ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ದಾಖಲಾಗಿವೆ. ಪಿಐ ಎಂ ಶ್ರೀನಿವಾಸ್, ಪಿಎಸ್ಐ ಎಸ್ಡಿ ಸಾಗರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗೌರಿಪುರ ಗ್ರಾಮದಲ್ಲಿ ರಿಸರ್ವ್ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಲೋಕೇಶ್ ಎಂ, ಎನ್ಕೆಎಸ್ಟಿ. ಪೊಲೀಸ್ ಬಂದಿಗೆ ಅಷ್ಟು ಅಷ್ಟು ದೇವ್ರ ನಿನಗೆ ಬರಕ್ ಇಲ್ಲಿಗೀಗ ಇಲ್ಲಿ 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 ಇಲ್ಲಿಗೀಗ ಅಷ್ಟು ದೇವ್ರ ನಿನಗೆ ಅನ್ಕಣ ಬಂದಿನಪ್ಪ. ಆದ್ರೆ ನಿಮ್ಗೆ ಧೈರ್ಯ ಐತಿ ಬಂದಿದ್ದೆ ಒಂದ್ರೆ ಅಂದ್ರು ಧೈರ್ಯ ಧೈರ್ಯ ಐತಿ ಕಣ ನಿಮ್ಗೆ, ನಿನ್ಗೆ ಸಹಾಯಕ ಧೈರ್ಯ ಐತಿ ಉಳಿಯಕ ಧೈರ್ಯ ಐತಿ ನಿಮ್ಗೆ. ಮಾಡ್ದೆ ಅವನ ಬಿಟ್ಟು ನಾವ್ ಅಂತ ಬಂದಿವಲ್ಲಿ ಬೀಟ್ ಎಲ್ಲ ರಾತ್ರಿ ಬಂದು ಚೂರಿ ತಗಮ್ಮ ಅಂತ ಹೆಟ್ಟಿದ್ದೆ ಚೂರಿ ನೀನೇ ಒಳ್ಳೆತ್ತ ಅವ್ನು ಅಡ್ಡಾಡ್ಬೇಕು. ಅವ್ನು ಅವ್ನು ಮಾಡಿಲ್ಲ ಮಾಡಿಲ್ಲ ಅವ್ನು ಮಾಡಿಲ್ಲ ಅವ್ನು ಮಾಡಿಲ್ಲ ರಾತ್ರಿ ಮಾಡಿಲ್ಲ ಮಾತಾಡ್ತೀನಿ ಈಗ ಮಾತಾಡ್ತೀನಿ ಅರ್ಥ ಮಾಡ್ಕೊಳ್ಳದೆ ಮಾಡಿಲ್ಲ.